ನೋಡಿ, ಅನೇಕರು ಕಾಂಗ್ರೆಸ್ನಲ್ಲಿರೋಂಥ ಆ ಪಕ್ಷದ ವಿಚಾರದಲ್ಲಿ ಅಸಮಾಧಾನ, ಅವರ ಸರ್ಕಾರದ ಅಸಮಾಧಾನ, ಈ ಲೆಕ್ಕದಲ್ಲಿ ಅವರು ಕಾಂಗ್ರೆಸ್ ಬಿಟ್ಟು ಬಂದರು. ಭಾರತೀಯ ಜನತಾ ಪಾರ್ಟಿ ಬಂದ ಮೇಲೆ ಅವ್ರಿಗೆ ತುಂಬ ಸಮಾಧಾನ ಆಗಿದೆ. ಇಲ್ಲಿ ಪಕ್ಷದ ಕಾರ್ಯಕರ್ತರ ಸಂಘಟನೆ ವ್ಯವಸ್ಥೆ, ಅವ್ರು ಇಡೀ ರಾಜ್ಯದಲ್ಲಿ ಪ್ರವಾಸ ಸಾಕಷ್ಟು ಜನ ಮಾಡಿದ್ದಾರೆ. ಕಾಂಗ್ರೆಸ್ಸಿಂದ ಬಂದವರು ತುಂಬ ಪ್ರವಾಸ ಮಾಡಿದ್ರು. ಅವರೆಲ್ಲರದ್ದು ಅನುಭವ ಏನು, ಇಷ್ಟು ಒಳ್ಳೆ ಸಂಘಟನೆ, ಇಷ್ಟು ಒಳ್ಳೆ ಕಾರ್ಯಕರ್ತರು ಸಿಗಿರೋದು ಭಾರತೀಯ ಜನತಾ ಪಾರ್ಟಿನಲ್ಲಿ. ಅಂಥ ಪಾರ್ಟಿ ಬಂದು ಸೇರಿಕೊಂಡ್ರೆ ನಮ್ಮ ಪುಣ್ಯ ಅನ್ನೋಂಥ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ಅಕಸ್ಮಾತ್ ಯಾರ್ಯಾರು ಹೊಸಬರು ಕಾಂಗ್ರೆಸ್ಸು ಜೆ ಡಿ ಎಸ್ಸಿಂದ ಬಂದರೋ ಅವ್ರು ಸಿಕ್ಕಲಿಲ್ಲದ್ರು ಕೂಡ ಅವ್ರು ಬೇಸರ ಪಟ್ಕೋತಾರೆ ಅಂತ ನನಗೇನು ಅನಿಸಲ್ಲ. ಯಾಕೆಂದ್ರೆ ಈಗಿನ ಪರಿಸ್ಥಿತಿ ಇದೆಯಲ್ಲ, ಅದನ್ನು ಗಮನಿಸಿ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅನಿಸಿದೆ ಪರಿಸ್ಥಿತಿ ಬಹಳ ಸ್ಪಷ್ಟತೆ ಇಲ್ಲ. ಹಾಗಾಗಿ ನನಗೆ ಸಿಕ್ಕರೆ ಸಂತೋಷ, ಸಿಗದಿದ್ದರೆ ನಾನು ಹೊಂದ್ಕೋಬೇಕು ಅನ್ನೋಂಥ ಭಾವನೆ ಯಡಿಯೂರಪ್ಪನವ್ರ ಸಚಿವ ಸಂಪುಟದಲ್ಲಿದ್ದ ಇತ್ತ ಎಲ್ಲ ಸಚಿವರಿಗೂ ಅನಿಸಿದೆ.